ಬೈರತಿ ಸುರೇಶ್ ಸೋಲಿಸಲು ಬಿಜೆಪಿ ಮೆಗಾ ಪ್ಲಾನ್ ಒಕ್ಕಲಿಗ ವಿರೋಧಿ ಅಸ್ತ್ರ ಬಳಸಲು ಕಮಲ ನಾಯಕರ ತಂತ್ರ ಸುರೇಶ್ ವಿರುದ್ಧ ಕಟ್ಟ ಜಗದೀಶ್ ದಡ ಸೇರ್ತಾರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ಕ್ಷೇತ್ರ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಚುನಾವಣೆ ಗೆಲ್ಲದೆ ಇರೋ ಕಾರಣ ಬ್ರಾಹ್ಮಣ ಅಂದ್ರೆ ಒಕ್ಕಲಿಗರ ವಿರೋಧ ಏನೋ ಬಟ್ ಯಾಕೋ ಈ ಚುನಾವಣೆಯಲ್ಲಿ ಹೆಬ್ಬಾಳದಲ್ಲಿ ಮುಂದುವರೆದ ಕಾಣ್ತಾ ಇದೆ ಒಂದ್ ಏನು ಅಂತಂದ್ರೆ ಈಗಲೂ ಕೂಡ ಬೈರತಿ ಸುರೇಶ್ ಆಗಿಂದಾಗೆ ಹೊರಗಡೆ ಅವರ ಸಮುದಾಯದ ಕಾರ್ಯಕ್ರಮಕ್ಕೆ ಹೋದಾಗ ಸಿದ್ದರಾಮಯ್ಯ ಸಿಎಂ ಆಗಬೇಕು ಸಿದ್ದರಾಮಯ್ಯ ಸಿಎಂ ಆಗಬೇಕು ಸಿದ್ದರಾಮಯ್ಯ ಸಿಎಂ ಆಗಬೇಕು ಈ ಹೇಳಿಕೆಗಳು ಒಕ್ಕಲಿಗ ಸಮುದಾಯ ಟರ್ಗಟ್ ಮಾಡಿದಂಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ನಮ್ ಡಿ ಕೆ ಆಗಲ್ವಲ್ಲ ಒಂದು ಅದೇ ಒಕ್ಕಲಿಗ ಸಮುದಾಯದ ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ವೈರಿ ಯಾರು ಇದೆ ಸಿದ್ದರಾಮಯ್ಯ ಸೊ ಇದೇನಾಗ್ತದೆ ಹೆಬ್ಬಾಳ ಕ್ಷೇತ್ರದಲ್ಲಿ ಒಕ್ಕಲಿಗ ಅಸ್ಮಿತೆನೋ ಲೆಕ್ಕಾಚಾರದಲ್ಲಿ ವೋಟ್ ಶುರು ಆಗೋರಿ ಈ ಅವರು ಈ ಬೈರಿ ಸುರೇಶ್ ಯಾರು ಸಿದ್ದರಾಮಯ್ಯ ಶಿಷ್ಯ ಬೈರತಿ ಸುರೇಶ್ ಸಿಎಂ ಆಗ್ಬೇಕು ಅಂತ ಕುರುಬ ಸಮುದಾಯ ಸಿದ್ದರಾಮಯ್ಯ ಅವ್ರನ್ನ ನೀವ್ ವೋಟ್ ಹಾಕೋದ್ರೆ ಏನಾಗ್ತಾರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಗೆಲ್ತಾನೆ ಈ ತರ ಟ್ರೆಂಡ್ ಸೆಟ್ ಮಾಡಕ್ ಬಿಜೆಪಿಯವ್ರು ಓಟವ್ ಇದನ್ನೇ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದಾರೆ ಇನ್ನೊಂದೇನು ಇಲ್ಲಿ ಕಟ್ಟ ಜಗದೀಶ್ ಆಗ್ಲೇ ಹೇಳಿದಂಗೆ ಎರಡ್ ಸಾವಿರದ ಎಂಟು ಕ್ಷೇತ್ರ ಆದಾಗ ಎಂಟು ಕಟ್ಟ ಎಂ ಎಲ್ ಎಮೂರು ಜಗದೀಶ್ ಕುಮಾರ್ ಬೈ ಎಲೆಕ್ಷನ್ ಅವರು ತೀರ್ಕೊಂಡಾಗ ನಾರಾಯಣ ಸ್ವಾಮಿ ಬಿಜೆಪಿ ಚುನಾವಣೆಯಲ್ಲಿ ಮೂರ್ ಸಾರಿ ಬಿಜೆಪಿ ಒಂದ್ಸಾರಿ ಮಾತ್ರ ಬೈರತಿ ಸುರೇಶ್ ಇದಾರೆ ಬೈರತಿ ಗಣ ಐತೆ ಘೋಷಣೆ ಮಾಡ್ಕೊಂಡವ್ರೆ ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ನಾರಾಯಣ ಸ್ವಾಮಿ ಬಂದು ನೆಂಟ ಇದ್ದಂಗೆ ಕ್ಷೇತ್ರಕ್ಕೆ ಬಂದ್ ಹಿಂಗ್ ಎಲೆಕ್ಷನ್ ಮಾಡ್ಕೊಂಡು ಹಿಂಗ್ ಹೋಗ್ಬಿಡೋರು ಬಟ್ ಕಟ್ಟ ರಾಜಕಾರಣ ಮಾಡೋ ವಿಚಾರದಲ್ಲಿ ಕಿಲಾಡಿ ಕಟ್ಯಾ ಸುಬ್ರಹ್ಮಣ್ಯ ನಾಯ್ಡು ಮತ್ತೆ ನಾಯ್ಡು ಎಲ್ಲಾ ವಿಚಾರದಲ್ಲೂ ಕಿಲಾಡಿಗಳು ರಾಜಕೀಯ ಮಾಡದಲ್ಲಿ ಎತ್ತ ಕೈ ಶಿವಾಜಿನಗರದಲ್ಲಿ ರಾಜಕಾರಣ ಇವರು ಈಗ ಇಲ್ಲಿ ಕಾರ್ಡ್ ಪ್ಲೇ ಆಗ್ತಿರೋದೆ ವೈರತಿ ಸುರೇಶ್ ಒಕ್ಕಲಿಗರ ಅಂತ ಸಿದ್ದರಾಮಯ್ಯ ಪರ ನೀವು ಕಾಂಗ್ರೆಸ್ ಕೋಟಾ ಅದು ಸಿದ್ದರಾಮಯ್ಯ ಅಂತ ಒಂದಷ್ಟು ಕ್ಯಾಂಪೇನ್ ಶುರು ಮಾಡ್ಕೊಂಡು ಹೋಗ್ತಾವ್ರೆ ಸೊ ಇಲ್ಲಿ ಏನು ಅಂತಂದ್ರೆ ಒಂದಷ್ಟು ಭಾಗ ಇದೆ ಅಲ್ಪಸಂಖ್ಯಾತರ ಸಮುದಾಯ ಓಲ್ಡ್ ಇರೋ ಭಾಗ ವರ್ತುಪಡಿಸಿದ್ರೆ ಇನ್ನೆಲ್ಲಾ ಇಲ್ಲಿ ಬಿಜೆಪಿ ಟಫ್ ಆಗಿ ಕುತ್ಕೊಂಡು ಹೋಗ್ತಿರ್ತಾರೆ ಮತ್ತೊಂದ್ ಕಥೆ ಜೆಡಿಎಸ್ ಕ್ಯಾಂಡಿಡೇಟ್ ಮೊಹಿನ್ ಅಲ್ತಾಫ್ ಅವ್ರೇನು ಈ ಕ್ಷೇತ್ರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಾದಂತ ಕ್ಷೇತ್ರ ಕೊಟ್ಟಿಲ್ಲ ಕಾಂಗ್ರೆಸ್ ಅವರು ಎಮ್ ಯಾಮಾರ್ಸ್ ಅವ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡವ್ರೆ ಅಲ್ಪಸಂಖ್ಯಾತರು ಬರೀ ಓಟ್ ಹಾಕಕ್ಕೆ ಅವ್ರಿಗೆ ಕೆಲಸ ಮಾಡಲ್ಲ ಕಾಂಗ್ರೆಸ್ ಅವರು ಅಂತ ಜೆಡಿಎಸ್ ನ ಅಲ್ತಾಫ್ರು ಹೇಳ್ಕೊಂಡು ಓಡಾಡ್ತಾವ್ರೆ ಆ ಮಟ್ಟಿಗೆ ಸೊ ಒಂದ್ ರೀತಿ ಹೆಬ್ಬಾಳ ಕ್ಷೇತ್ರ ಇದೆಯಲ್ಲ ಬಹಳ ಕೃಷಿಯಲ್ ಇದಂಗೆ ಹಿಂಗೆ ಅನ್ನೋದ್ಕಿಂತ ರಾಜಕೀಯ ತಂತ್ರಗಾರಿಕೆಯಲ್ಲಿ ಬೈರತಿ ಸುರೇಶ್ನು ಅಲ್ಲಗಳಿ ಕಟ್ಟಾ ಕಟ್ಟನು ಅಲ್ಲಗಳಿ ಹೇಗಿಲ್ಲ ಸೊ ಟಫ್ ಫೈಟ್ ಇದಾಗ್ತಿದೆ ಬಟ್ ಹೆಬ್ಬಾಳ ಹಣ ಹಣ ಇದೆಯಲ್ಲ ರಣರೋಚಕ ರೋಚಕ ನನಗೆ ಬೈರಿತಿ ಸುರೇಶ್ ಒಂದ್ ಲಕ್ಷ ಲೀಡಲ್ಲಿ ಗೆಲ್ತೀನಿ ಶಿವ ಅಂತ ಎತ್ನಾ ಕಡೆಯಿಂದ ಅವರು ಒಂದ್ ಲಕ್ಷ ಲೀಡಲ್ಲಿ ಅಂತ ನಂಗೆ ಹೇಳುವ ಹೇಳೋ ಸಿಕ್ತಾ ಅಲ್ಲೇ ಐಲ್ಲ ಶಿವ ನಾನು ಒಂದ್ ಲಕ್ಷ ಲೀಡಲ್ಲಿ ಗೆಲ್ತೀನಿ ಅಂತ ಬೈರಿ ಸುರೇಶ್ ಹೆಂಗ್ ಸಾಧ್ಯ ಆಗತ್ತೆ ಒಂದ್ ಲಕ್ಷ ಒಟ್ಟು ತಳಕೆ ಕಷ್ಟ ಇನ್ನು ಒಂದ್ ಲಕ್ಷ ಲೀಡ್ ಹೆಂಗಾಗತ್ತೆ ಪ್ರಶ್ನೆ ಸೊ ಅದ ಇರ್ಲಿ ಬಟ್ ಇಲ್ಲೇನು ಅಂತಂದ್ರೆ ಹೆಬ್ಬಾಳ ಕ್ಷೇತ್ರ ಹಣ ಇದೆಯಲ್ಲ ಇಲ್ಲಿ ಯಾರು ಯಾರು ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ಎಸ್ ಯಾವ ತರ ನೀವ್ ಏನಾದ್ರು ಬೈರ್ತಿ ಒಕ್ಕಲಿಗ ವಿರೋಧಿ ಅಸ್ತ್ರ ಬಳಕೆ ಆಯ್ತು ಸಕ್ಸಸ್ಫುಲ್ ಆಯ್ತು ಬಳಕೆ ಆಗ್ತಿದೆ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಸೊ ಬೈರ್ತಿಗೆ ಕಷ್ಟ ಆಗ್ಬಹುದು ಈ ಚುನಾವಣೆ ಅನ್ಬಿಟ್ಟು ಕಟ್ಟ ಮತ್ತೆ ಕಟ್ಟ ಬಿಜೆಪಿ ಬಿಜೆಪಿಗರು ಅದನ್ನೇ ಅಸ್ತ್ರವಾಗಿ ಮಾಡ್ಕೊಂಡು ನಾವು ಗೆದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸಲ್ಲಿ ವಿಶ್ವಾಸ ಅಂತಂದ್ರೆ ಚುನಾವಣೆ ಗೆಲ್ಲಕ್ಕೆ ಏನೇನ್ ಬೇಕಾ ಎಲ್ಲಾ ತಂತ್ರಗಳನ್ನ ಕಟ್ಟ ಜಗದೀಶ್ ಮಾಡ್ಕೊಂಡು ಹೋಗ್ತಾವ್ರೆ ಈ ಸಾಮಾನ್ಯ ಅಸಾಮಾನ್ಯವರು ಯಾರು ಹ್ಮ್ ಬೈರತಿ ಸುರೇಶ್ ಏನ್ ಸಾಮಾನ್ಯ ಅಲ್ಲ ಆದ್ರೆ ಸೇರು ಸೇರು ರಾಜಕಾರಣ ನಡೀತಾ ಇದೆ ಹಿಂಗೆ ಅಂತಲ್ಲ ಸೇರು ಸವಾ ಸೇರು ಮಾಡ್ತೀನಿ ಮಾಡ್ತೀನಿ ಅಂತ ಇಟ್ಸ್ ಈಗ ಹೆಬ್ಬಾಳದಲ್ಲಿ ಹಣ ಯಾರು ಗೆಲ್ತಾರೆ ಹೆಬ್ಬಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರ ಬಿಜೆಪಿ ಅವರ ಜೆಡಿಎಸ್ ಅವರ ಈ ಬೈರತಿ ಸುರೇಶ್ ಒಕ್ಕಲಿಗ ವಿರೋಧಿ ಅನ್ನೋ ಕಾರ್ಡ್ ಏನ್ ಬಿಜೆಪಿಯವ್ರು ಪ್ಲೇ ಮಾಡ್ತಾರಲ್ಲ ಅದು ವರ್ಕೌಟ್ ಆಯ್ತದ ತಾವೇನು ಹೇಳ್ತೀರಿ ಎಸ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರಿಗಿರ್ತಾರೆ ತಿಳಿಸಿ ನಮ್ಮನ್ನು ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ಶಾಸಕರಾಗೋದಕ್ಕೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದನ್ನ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಯಾರಿಗಿದೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರಾ ಇದೆಲ್ಲವನ್ನು ನೋಡಿ ಜಾತಿ ಧರ್ಮ ಮತ ಕುಲ ಪಕ್ಷ ಯಾವುದು ನೋಡದೆ ಅಭ್ಯರ್ಥಿಯನ್ನು ನೋಡಿ ಆಯ್ಕೆ ಮಾಡಿ ಮೇ ಹತ್ತನೇ ತಾರೀಕು ಓಟಿಂಗ್ ಇದೆ ತಪ್ಪದೆ ಮತದಾನವನ್ನು ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ